ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ ಗೆ ಸ್ವಾಗತ ನಾನು ಸೌಭಾಗ್ಯ ವಾರ್ತೆಗಳ ಮುಖ್ಯಾಂಶಗಳು ನೂತನ ಪದಾಧಿಕಾರಿಗಳ ಆಯ್ಕೆ ಹಾಲುಮತ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವೆ ಜೈನಾಪುರ ವಾರ್ತೆಗಳ ವಿವರ ಮುದ್ದೇಬಿಹಾಳ್ ಸರ್ಕಾರಿ ಇಲಾಖೆಯ ಮಟ್ಟದಲ್ಲಿ ಹಾಲುಮತ ನೌಕರರು ಎದುರಿಸುವ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಹಾಲುಮತ ನೌಕರರ ಸಂಘದ ತಾಲೂಕಾಧ್ಯಕ್ಷ ಎಸ್ ಎ ಜೈನಾಪುರ್ ಹೇಳಿದರು ನಾನು ಏನಪ್ಪಾಂದ್ರೆ ಇಂದು ಈ ನಮ್ಮ ಹಾಲುಮತ ನೌಕರರ ಸಂಘದ ಅಧ್ಯಕ್ಷನಾಗಿ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನಾನು ಏನಪ್ಪಾಂತಂದ್ರೆ ಇನ್ಮೇಲೆ ಎಲ್ಲ ಜವಾಬ್ದಾರಿಯಿಂದ ಸರಿಯಾಗಿ ಕೆಲಸ ನಿರ್ವಹಿಸಿಕೊಂಡು ನಮ್ಮ ಸಮಾಜವನ್ನು ನಾನು ಏನಪ್ಪಾಂದ್ರೆ ನನ್ನ ಇದು ಎಷ್ಟು ಮಟ್ಟಿಗೆ ಇದು ಸುಧಾರಿಸಕ್ಕೆ ಪ್ರಯತ್ನ ಮಾಡ್ತೀನಿ ಅದೇ ರೀತಿಯಾಗಿ ಏನಪ್ಪಾಂದ್ರೆ ನಮ್ಮ ಎಲ್ಲ ಇಲಾಖೆ ನೌಕರಸ್ಥರು ಇಲ್ಲಿ ಸೇರಿದ್ದೇವೆ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಅದಕ್ಕಾಗಿ ನಮ್ಮ ಒಂದು ಈ ಸಂಘಟನೆ ಉದ್ದೇಶ ಏನಪ್ಪ ಅಂತಂದ್ರೆ ಸಮಾಜದಲ್ಲಿ ಏನು ಕೋರೆಗಳು ಬರ್ತಾವು ಎಲ್ಲವನ್ನು ತಿದ್ದಿ ನಾವು ಒಂದು ಈ ಜವಾಬ್ದಾರಿಯನ್ನು ವಹಿಸಿಕೊಂಡೇನೆ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೆ ಧನ್ಯವಾದಗಳು ಪಟ್ಟಣದ ಸಂತ ಕನಕದಾಸ ಶಾಲೆಯಲ್ಲಿ ಶನಿವಾರ ಸಂಜೆ ನೂತನ ಹಾಲುಮತ ನೌಕರರ ಸಂಘದ ಪದಾಧಿಕಾರಿಗಳ ಆಯ್ಕೆ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಖಜಾಂಚಿ ಬಿಕೆ ಮುರಾಳ್ ಮಾತನಾಡಿದರು ನೀವು ಏನೇ ಸಮಸ್ಯೆಗಳಿದ್ರೆ 17 ಜನದ ಫೋನ್ ನಂಬರ್ ಅನ್ನು ನಾವು ಇವತ್ತೇ ಪ್ರಕಟ ಮಾಡ್ತೀವಿ ನಮ್ಮ ಆಲ್ರೆಡಿ ನಾವು ಒಂದು ಗ್ರೂಪ್ ಮಾಡಿದ್ದೀವಿ ಆ ಗ್ರೂಪ್ನಲ್ಲಿ ನಮ್ಮ ಫೋನ್ ನಂಬರ್ ಎಲ್ಲರದ್ದು ಇದ್ದಾವೆ ಈ ನಮ್ಮ 7 ಜನರಿಗೆ ಅಸಾಧ್ಯವಾದದ್ದನ್ನು ಸಾಕಷ್ಟು ಹಿರಿಯರಿದ್ದಾರೆ ಮುಂದಿನ 5 ವರ್ಷದ ಚುನಾವಣೆಯಲ್ಲಿ ಸ್ಪರ್ಧೆ ನಿಂತು ಆರಿಸ್ಬರಂಗೆ ನಾವು ಸಂಘಟನೆ ಮಾಡ್ತೀವಿ ಅನ್ನುವಂತ ಎಲ್ಲರ ಭಾವನೆಯಿಂದ ಈ ವೇಳೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಹಾಲುಮತ ನೌಕರರ ಸಂಘದ ಪದಾಧಿಕಾರಿಗಳನ್ನು ಕುರುಬರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಸಂಘದ ತಾಲೂಕು ಅಧ್ಯಕ್ಷ ಎಂಎನ್ ಮದರಿ ಬಿಎಸ್ ಮೇಟಿ ರವಿ ಜಗ್ಲಿ ಪರಶುರಾಮ್ ನಾಗರ್ಭಟ್ ಬೀರಪ್ಪ ಮೇಟಿ ಇದ್ದರು ನೂತನ ಪದಾಧಿಕಾರಿಗಳು ಹಾಲುಮತ ನೌಕರರ ಸಂಘದ ನೂತನ ಗೌರವಾಧ್ಯಕ್ಷರಾಗಿ ಎಸ್ಎಸ್ ಬಾಣಿ ಅಧ್ಯಕ್ಷ ಎಸ್ಎಚ್ ಜೈನಾಪುರ್ ಉಪಾಧ್ಯಕ್ಷರಾಗಿ ಎಂಬಿ ಹುಲ್ಬೆಂಚಿ ಎಸ್ಎಸ್ ಮೇಟಿ ಬಿಎಚ್ ನಾಗರ್ಭಟ್ ಪ್ರಧಾನ ಕಾರ್ಯದರ್ಶಿ ಜಿಎಚ್ ಗೌರೋಜಿ ಸಹ ಕಾರ್ಯದರ್ಶಿಗಳಾಗಿ ಎಸ್ಕೆ ಹರ್ನಾಳ್ ಪಿಎಸ್ ಕಸ್ನಕ್ಕಿ ಪಿಸಿ ಹಡಗಿನಾಳ್ ವಿಎಸ್ ತೆಗ್ಗಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಬಿಬಿ ಚಿಗರಿ ಜಿಜಿ ಮುರಾಳ್ ಗಂಗಾಧರ್ ಜೂಲ್ಗುಟ್ ವಿಠಲ್ ಕಿಲಾರ್ಹಟ್ಟಿ ಖಜಾಂಚಿ ಬಿಕೆ ಮುರಾಳ್ ಸಾಂಸ್ಕೃತಿಕ ಕಾರ್ಯದರ್ಶಿ ಶಿವಪ್ಪ ಆರ್ಯಶಂಕರ್ ಭೀಮಣ್ಣ ಹಿರೇಕುರ್ಬರ್ ಬೀರಪ್ಪ ಮೇಟಿ ಸಲಹಾ ಸಮಿತಿ ಸದಸ್ಯರಾಗಿ ಮಹಾಂತೇಶ್ ಯರ್ಜರಿ ಹುಲ್ಗಪ್ಪ ಗೌರೋಜಿ ಶಿವಗಪ್ಪ ಕತೆಗಾರ್ ನಾಗಪ್ಪ ಮುದ್ಗಲ್ ಸಂತೋಷ್ ಅಲ್ಯಾಳ್ ಅವರನ್ನು ಆಯ್ಕೆ ಮಾಡಲಾಗಿದೆ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ